ವೆರಿ ಗುಡ್ ಎವ್ರಿಬಡಿಸ್, ನನಗೆ ಸ್ವಾಗತ. ಮೀನ್ಸ್ ಪ್ಲೇ ಸೀರೀಸ್ ನ 8th ವಿಡಿಯೋ ಅನ್ಸುತ್ತೆ, 7th ವಿಡಿಯೋ. ಒಂದು ಎಕ್ಸ್ಟ್ರಾ ಇದೆ, ಲಾಸ್ಟ್ ಇಂದ ಕೈಂಡ್ ಆಫ್ ಎಕ್ಸ್ಟ್ರಾ ಎಲ್ಲ ಆಯ್ತು. ಸೊ ಲಾಸ್ಟ್ ಮ್ಯಾನೇಜ್ಮೆಂಟ್ ವಿಡಿಯೋ ಲಾಸ್ಟ್ ನೋಡಿದ್ದವ್ರಿಗೆ ಕ್ಲೀನಾಗಿ ಗೊತ್ತಿರುತ್ತೆ. ಎರಡು ಹೊಸ ಪ್ಲೇಯರ್ ಅಂತ ತಗೊಂಡಿದ್ದೀವಿ, ಟೀಮ್ ಅಲ್ಲಿ ಹಾಕಿದೀನಿ. ಸೊ ಹೇಗೆ ಆಡ್ತಾರೆ ಅಂತ ನೋಡೋಣ. ನಮ್ ಕಡೆ ಕ್ಯಾಪ್ಟನ್ ಸ್ಯಾಂಟ್ ಲೂಸ್, ಸ್ಯಾಂಟ್ ಲೂಸ್, ಸ್ಯಾಂಟ್ ಲೂಸ್. ಇವತ್ತು ಅವರು ರೆಕಾರ್ಡ್ ಮಾಡ್ತಾ, ಇವತ್ತು 14ನೇ ತಾರೀಕು, 13ನೇ ತಾರೀಕು. ನಿನ್ನೆ ಯಾವುದು ಚೆನ್ನೈಂದು ಮತ್ತೆ ಗೋವಾ ಮ್ಯಾಚ್ ಇತ್ತು, ತುಂಬಾ ಒಳ್ಳೆ ಮ್ಯಾಚು. ಬಟ್ ಚೆನ್ನೈನ ಮತ್ತೆ ಗೋವಾ ಮ್ಯಾಚ್ ಅಲ್ಲಿ ಒಂದ್ ನಿಮಿಷ, ಚೆನ್ನೈನ ಮತ್ತೆ ಗೋವಾ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. 2 ಗೋಲ್ ಲೀಡಿಂಗ್ ಅಲ್ಲಿ ಇತ್ತು ಚೆನ್ನೈ, ಒಳ್ಳೆ ಚಾನ್ಸ್ ಗಳನ್ನು ಕ್ರಿಯೇಟ್ ಮಾಡಿದ್ರು. ಬಟ್ 2-1 ಲೀಡಿಂಗ್ ಅಲ್ಲಿ ಇತ್ತು. ಲಾಸ್ಟ್ ಇಶಾನ್ ಪಂಡಿತ ಅಂತ ಒಬ್ಬ ಲೈಕ್ ಗೊತ್ತಿರ್ಲಿಲ್ಲ ಗೋವಾದಲ್ಲಿ, ಬಟ್ ಆತ ತುಂಬಾ ಒಳ್ಳೆ ಪ್ಲೇಯರ್ ಅಂತ ಅಂದ್ರೆ ಲೈಕ್ ಬೇರೆ ಮ್ಯಾಚ್ ಎಸ್ ಎಲ್ ಅಲ್ಲಿ ಫಾಲೋ ಮಾಡ್ತಿದ್ರಿಂದ ಪೊಸೆಷನ್ ಹಾಕೋಣ. ಕಸ್ಟಮ್ ಟು ವಿಂಬಲ್ಡನ್, ಓಕೆ. ಸೊ ಹಾಗೆ ಆಡೋದ್ರಿಂದ ಅವನು ತುಂಬಾ ಚೆನ್ನಾಗಿ ಲಾಸ್ಟಿಗೆ ಬಂದು ಒಳ್ಳೊಳ್ಳೆ ಗೋಲ್ಗಳನ್ನ ಹೊಡೆದು ಟೀಮ್ ಅನ್ನ ಗೆಲ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಸೊ ಯಾ ತೂ, ಸೊ ಲಾಸ್ಟಿಗೆ ಇಶಾನ್ ಪಂಡಿತ ಒಳ್ಳೆ ಗೋಲ್ ಹೊಡೆದು ಎಲ್ಲ ಮ್ಯಾಚ್ ಅನ್ನ 2-1 ಇದ್ದಿದ್ ಲೀಡಿಂಗ್ ಅಲ್ಲಿ ಇದ್ದ ಮ್ಯಾಚ್ ನ ಡ್ರಾ ಮಾಡಿಸ್ಬಿಟ್ರು. ಬೇಜಾರಾಗೋದು ಈಗ ಲೈಕ್ ತುಂಬಾ ಕಮ್ಮಿ ಇದೆ ಪ್ಲೇ ಸಿಗೋ ಚಾನ್ಸಸ್. ಸಿಲ್ವೆಸ್ಟರ್ ಬಂದು ಇಸ್ಮಾ ಬರ್ಲಿಕ್ಕೆ ತುಂಬಾ ಚೆನ್ನಾಗಿ ಆಡಿದ್ದು. ಸೊ ಅದು ನಿನ್ನೆದ ಅಪ್ಡೇಟ್, 13ನೇ ತಾರೀಕಲ್ಲಿ ಚೆನ್ನೈ ಮತ್ತೆ ಗೋವಾ ಮ್ಯಾಚ್ ನಡೆದಿದ್ದ ಅಪ್ಡೇಟು. ಇದರಲ್ಲಿ ಮೇಯ್ನ್ ಆಗಿ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಇದರಲ್ಲಿ ಮೇಯ್ನ್ ಆಗಿ ಈಗ ಮ್ಯಾಚ್ ಶುರು ಮಾಡುವಂತೆ. ನಿನ್ನೆ ಅಗೇನ್ ಫಸ್ಟ್ಗೆ ನಮ್ಮ ಟೀಮ್ ನೋಡ್ಕೊಂಬೋಣ. ಇವೆಲ್ಲ ಬರುತ್ತೆ ಲಾಸ್ಟಿಗೆ 24th ಪ್ಲೇಸ್ ಇದ್ದೀವಿ. ಸೊ ಈ ಎಪಿಸೋಡ್ ಅಲ್ಲಿ ಮೇಯ್ನ್ ಆಗಿ ನಾನು ನಿನ್ನೆ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಅಲ್ಲಿ ಮ್ಯಾಚ್ ನೋಡಿದ್ರು, ಮ್ಯಾಂಚೆಸ್ಟರ್ ಸಿಟಿ ಮತ್ತೆ ಟಾಟನ್ ಹ್ಯಾಮ್ ಹಾಟ್ಸ್ಪರ್ ಮಧ್ಯೆ ಎರಡು ಮ್ಯಾಚ್ ಇತ್ತು. ಆ ಟೀಮ್ ಗಳ ಮಧ್ಯೆ ಮ್ಯಾಚ್ ಗಿಂತ ಅದು ಫೇಮಸ್ ಆಗಿದ್ದು ಆ ಇಬ್ರು ಪ್ಲೇಯರ್ಸ್ ಇದ್ರು. ಯಾರು ನಮ್ ಟೀಮ್ ಅಲ್ಲ, ಇದು ಪ್ಲೇಯರ್ಸ್ ಅಲ್ಲ ಕೋಚ್ ಗಳು, ಮೊರಿನೋ, ಜೋಸ್ ಮೊರಿನೋ ಮತ್ತೆ ಜೋಸ್ ಆರ್ ಹೋಸೆ, ಜೋಸ್ ಅನ್ಸುತ್ತೆ ಹೋಸೆ ಅಂತ ಈ ಜೆ ಅನ್ನ ಹೆಚ್ಚರ ಪ್ರೊನೌನ್ಸ್ ಮಾಡ್ತಾರಲ್ಲ. ಸೊ ಹೋಸೆ ಮೊರಿನೋ ಮತ್ತೆ ಪೆಪ್ ಗಾರ್ಡಿಯೋಲ ಅವರಿಬ್ರು ನಮ್ಮ ಎರಾದ ಮೋಸ್ಟ್ ಸೆಲೆಬ್ರೇಟೆಡ್ ಕೋಚಸ್ ಅಂದ್ರೆ ತಪ್ಪಾಗಲ್ಲ, ಮೋಸ್ಟ್ ಸೆಲೆಬ್ರೇಟೆಡ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್. ನಮ್ಮ ಎರಾದಲ್ಲಿ ಅಂದ್ರೆ ಇನ್ನೊಂದು ಜುರ್ಗೆನ್ ಕ್ಲಾಪ್ ಅವರು, ಲಿವರ್ಪೂಲ್ ಕೋಚ್, ಅವರೊಬ್ರು ಒಂದ್ ಸ್ವಲ್ಪ ಫೇಮಸ್ ಇದ್ದಾರೆ. ಸೊ ಅವರಿಬ್ರು ಮಧ್ಯೆ ನಿನ್ನೆ ಮ್ಯಾಚ್ ಇತ್ತು. ಇಲ್ಲ ನಾನು ನಾರ್ಮಲ್ ಟ್ಯಾಕಲ್ ಮಾಡಿದ್ದು, ಬಟ್ ಆದ್ರೂ ಏನಪ್ಪ ಗೊತ್ತಿಲ್ಲ. ಇದನ್ನ ನಿನ್ನೆ ಆ ಮ್ಯಾಚ್ ನೋಡಕ್ ಮಾತ್ರ ತುಂಬಾನೇ ತುಂಬಾ ಚೆನ್ನಾಗಿತ್ತು. ಅವರಿಬ್ರದ್ದು ರೈವಲ್ರಿ ಪ್ರಾಬಬ್ಲಿ ಇದ್ರಲ್ಲಿ ಯಾವುದು ಜಂಪ್ ಮಾಡೋದಕ್ಕೆ ಬರೋದಿಲ್ಲ, ನಾ ಮಧ್ಯೆ ಸುಮ್ಮನೆ ನಿಂತ್ಕೊಂತೀನಿ. ಜಂಪ್ ಮಾಡೋದಕ್ಕೆ ಕಂಟ್ರೋಲ್ ಆಗಿ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಒತ್ತಿದ್ರು ಬಟನ್ ಎಲ್ಲ ಇಲ್ಲೋ ಇದ್ದಿದ್ದು ಒತ್ತಿದ್ರು ಏನು ಆಗೋದಿಲ್ಲ. ಸೊ ಅವರಿಬ್ರದ್ದು ಲೈಕ್ ತುಂಬಾ ಸೆಲೆಬ್ರೇಟೆಡ್ ರೈವಲ್ರಿ ಅಂತ. ಗಾರ್ಡಿಯೋಲ ಫೇಮಸ್ ಆಗಿದ್ದು, ಗಾರ್ಡಿಯೋಲ ಒಳ್ಳೆ ಪ್ಲೇಯರ್ ಕೂಡ ಹೌದು, ಬಟ್ ಫೇಮಸ್ ಆಗಿದ್ದು ಬಾರ್ಸಿಲೋನಾದ ಕೋಚ್ ಆಗಿ. ಅಂಡ್ ಮೊರಿನೋ ಪೋರ್ಟೋದಲ್ಲಿ ಫಸ್ಟ್ ಇದ್ರೆ ಅನ್ಸುತ್ತೆ, ಆಮೇಲೆ ಇಂಟರ್ ಮಿಲಾನ್ ಅನ್ಸುತ್ತೆ, ಇಂಟರ್ ಮಿಲಾನು ಮತ್ತೆ ನೆಕ್ಸ್ಟ್ ಕ್ಲಬ್ಸ್ ತುಂಬಾ ಚೇಂಜ್ ಮಾಡ್ಯಾರ ಮೊರಿನೋ ಅವರು. ಆಮೇಲೆ ರಿಯಲ್ ಮ್ಯಾಡ್ರಿಡ್ ಅಲ್ಲಿ ಇದ್ರು, ರಿಯಲ್ ಮ್ಯಾಡ್ರಿಡ್, ಚೆಲ್ಸಿ, ಮ್ಯಾಂಚೆಸ್ಟರ್ ಯುನೈಟೆಡ್, ಈಗ ಹಾಟ್ಸ್ಪರ್ಸ್ ಅಲ್ಲಿ ಇದ್ದಾರೆ, ಟೊಟೆನ್ಹಾಮ್ ಹಾಟ್ಸ್ಪರ್ ಅಲ್ಲಿ. ಅವರಿಬ್ರು ಲಾಲಿಗಾದಲ್ಲಿ 2010-11-12 ಆ 3 ವರ್ಷಗಳು ಅನ್ಸುತ್ತೆ, ಆ 3 ವರ್ಷಗಳಲ್ಲಿ ಕೋಪಾಡಲ್ರಿ ಅಲ್ಲ ಆ ಎರಡು ಟೀಮ್ ಏನು ಅವೆರಡ್ರದ್ದು ರೈವಲ್ರಿ ಇದೆಯಲ್ಲ, ರಿಯಲ್ ಮ್ಯಾಡ್ರಿಡ್ ಮತ್ತೆ ಬಾರ್ಸಿಲೋನಾ. ಸೊ ಅದರದ್ದು ಪಾರ್ಟ್ ಆಗಿದ್ರು ಎರಡು ಕೋಚ್ಗಳು ಕೂಡ. ಒಳ್ಳೆ ಒಂದು ಬಾಲ್ ನಮ್ಮ ಕ್ಯಾಪ್ಟನ್ ಸೆಂಟ್ ಲೂಸ್ ಅವ್ರು ಒಳ್ಳೆ ಬಾಲ್ ಅನ್ನ ಇದು ಮಾಡಿದ್ರು, ಬಟ್ ಆದ್ರೂ ಕೂಡ ಸೊ ಅವರಿಬ್ರು ತುಂಬಾ ಚೆನ್ನಾಗಿ ಪ್ಲೇಯರ್ಸ್ ನ ಮ್ಯಾನೇಜ್ ಮಾಡಿ ಟ್ಯಾಕ್ಟಿಕ್ಸ್ ತುಂಬಾ ಹೆಸರಾಗಿದ್ರು. ಮ್ಯಾನೇಜರ್ ಅಲ್ಲಿ ಅವರಿಬ್ರ ಫಸ್ಟ್ ನನಗೆ ಗೊತ್ತಾಗಿದ್ದು ಗಾರ್ಡಿಯೋಲ, ಗಾರ್ಡಿಯೋಲ ಯಾಕಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದ್ ಶಾಟ್ ಹೊಡ್ತಾ ಇತ್ತು ಅವರು. ಸೊ ಗಾರ್ಡಿಯೋಲ ಏನಕ್ಕೆ ಗೊತ್ತಾಗಿದ್ದು ಅಂದ್ರೆ ಲೈಕ್ ಅವ್ರದ್ದು ಮ್ಯಾಂಚೆಸ್ಟರ್ ಸಿಟಿ ಪರ ಕೋಚ್ ಆಗಿದ್ರು, ಲೈಕ್ ಈ ಕೋಚ್ ಅದರಲ್ಲೇ ಇರೋದು 2017-2018 ಅಷ್ಟೊತ್ತಿಗೆ. ಅವ್ರದ್ದು ಕೆವಿನ್ ಡಿಬ್ರೂನ್ ಫ್ಯಾನ್ ನಾನು, ಮ್ಯಾಂಚೆಸ್ಟರ್ ಯುನೈಟೆಡ್ ಅಲ್ಲಿ ಮಿಡ್ ಫೀಲ್ಡರ್. ಸೊ ಕೆವಿನ್ ಡಿಬ್ರೂನ್ ಅವನು ಆತ ಅಷ್ಟು ಲೈಕ್ ಅವನದು ಎಬಿಲಿಟಿ ಪೀಕಿಗೆ ಹೋಗೋದಕ್ಕೆ ಕಾರಣ ಆಗಿತ್ತು. ಅಂಡ್ ಆ ಟೈಮಲ್ಲಿ
ಆತ ಪಿಕಿ ಹೋಗಿ ಟೈಮ್ ಅಲ್ಲಿ ಇದ್ದಿದ್ದು ಗಾರ್ಡಿಯೋಲಾ. ಗಾರ್ಡಿಯೋಲಾ ಇಸ್ ಫೇಮಸ್ ಫಾರ್ ಇಸ್ ಟಿಕಿ ಟಾಕ ಅಂತಾರಲ್ಲ, ಟಿಕಿ ಟಾಕ ಅಂತ ಒಂದು ಸ್ಟೈಲ್ ಆಫ್ ಫುಟ್ಬಾಲ್ ಆಡ್ತಾರೆ ಬಾರ್ಸಿಲೋನಾ. ಬಾರ್ಸಿಲೋನಾದಲ್ಲಿ ಫಸ್ಟ್ ಫೇಮಸ್ ಆಗಿದೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ಒರಿಜಿನ್ ಗೊತ್ತಿಲ್ಲ. ಬಟ್ ಬಾರ್ಸಿಲೋನಾ 2010s ಅಲ್ಲಿ ಬಾರ್ಸಿಲೋನಾ ಫೇಮಸ್ ಲೈನ್ ಅಪ್ ಇತ್ತು, ಮಿಡ್ಫೀಲ್ಡರ್ಸ್ ಕ್ಸಾವಿ ಇನಿಯೆಸ್ಟಾ ಅಂಡ್ ಫಾರ್ವರ್ಡ್ ಅಲ್ಲಿ ಮೆಸ್ಸಿ, ಆಮೇಲೆ ನೇಮಾರ್ ಆ್ಯಡ್ ಆದ್ರು, ಆಮೇಲೆ ಸೆರ್ಜಿಯೋ ಬುಸ್ಕೆಟ್ಸ್, ಕ್ಸಾವಿ ಅಲೋನ್ಸೋ ಅವರೆಲ್ಲ ಇದ್ರು. ಸೊ ಪಾಸಿಂಗ್ ಗೇಮ್ ಅಂದ್ರೆ ಲೈಕ್ ಒಬ್ಬರೇ ಬಾಲ್ ಅನ್ನು ತಗೊಂಡು ಹೋಗೋದಕ್ಕಿಂತ ತುಂಬಾ ಪಾಸಿಂಗ್ ಗೇಮ್ ಮಾಡ್ತಿದ್ರು ಆ ಮೂರು ಜನ ಪ್ಲಸ್ ಅವ್ರ ಸಪೋರ್ಟಿಗೆ ಇದ್ದವ್ರು ಎಲ್ಲರೂ ಕೂಡ. ಸೊ ಆ ಬ್ರ್ಯಾಂಡ್ ಆಫ್ ಗೇಮಿಂಗ್ ಟಿಕಿ ಟಾಕ ಅಂತ ಹೇಳ್ತಾರೆ. ಸೊ ಅದನ್ನ ಗಾರ್ಡಿಯೋಲಾ ಫೇಮಸ್ ಮಾಡಿದ್ದು ಅನ್ಸುತ್ತೆ. ಸೊ ಅದಕ್ಕೇನೆ ಅದೇ ಬ್ರ್ಯಾಂಡ್ ಆಫ್ ಫುಟ್ಬಾಲ್ ಮ್ಯಾಂಚೆಸ್ಟರ್ ಯುನೈಟೆಡ್ ಕೂಡ, ಮ್ಯಾಂಚೆಸ್ಟರ್ ಸಿಟಿಗೂ ಕೂಡ ಅವ್ರು ಕ್ಯಾರಿ ಮಾಡಿದ್ರು. ಡೇವಿಡ್ ಸಿಲ್ವಾ, ಕೆವಿನ್ ಡಿ ಬ್ರೂಯಿನ್, ಆಮೇಲೆ ರಹೀಮ್ ಸ್ಟರ್ಲಿಂಗ್. ರಹೀಮ್ ಸ್ಟರ್ಲಿಂಗ್ ಇಪಿಎಲ್ ಫ್ಯಾನ್ಸಿ ಗೊತ್ತಿರ್ತದ, ರಹೀಮ್ ಸ್ಟರ್ಲಿಂಗ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಇನ್ ದಿ ವರ್ಲ್ಡ್ ಕರೆಂಟ್ ಆಗಿ. ಸೊ ಅದನ್ನೇ ಅಲ್ಲಿ ಕ್ಯಾರಿ ಮಾಡಿದ್ರು. ಸೊ ಆ ಕಾರಣಕ್ಕೆ ಗಾರ್ಡಿಯೋಲಾ ಅವ್ರು ನನಗೆ ಗೊತ್ತಿದ್ರು, ಆ ಫೇಮಸ್ ಬಾರ್ಸಿಲೋನಾ ಲೈನ್ ಅಪ್ ಗೆ ಅವರು ಕೋಚ್ ಮಾಡಿದ್ರಿಂದ. ಇಲ್ಲ ಪರವಾಗಿಲ್ಲ, ಯಾರು ಬರ್ತಿಲ್ಲ. ಅಂಡ್ ಮೋರಿನೋ, ಮೋರಿನೋ ಒಳ್ಳೆ ಕೋಚ್ ಅಂತ ಕರೆಕ್ಟ್ ಆಗಿ ಏನು ಗೊತ್ತಿರ್ಲಿಲ್ಲ ನಂಗೆ. ಅಂದ್ರೆ ಮೋರಿನೋ ಅಂತ ಹೆಸರು ಕೇಳಿದೆ, ಬಟ್ ಮೋರಿನೋ ಯಾಕೆ ಅಂತ, ಯಾಕೆ ಇಷ್ಟು ಫೇಮಸ್ ಅಥವಾ ಅವ್ರದ್ದು ವರ್ಕ್ ಏನಿರ್ಬೋದು ಅದನ್ನ ಏನು ಫಾಲೋ ಮಾಡಿಲ್ಲ ನಾನು. ಅದು ಗೊತ್ತಾಗಿದ್ದು ಸ್ಲಾಟನ್ ಇಬ್ರಾಹಿಮಿಕ್ ಅವ್ರದ್ದು ಬುಕ್ ಓದ್ದೆ. ಓ ಬಾಲ್ 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 ನೋ ಯಾ ಒಳ್ಳೆ ಸೇವ್, ಸೂಪರ್ ಸೇವ್. ಸೊ ಐ ಆಮ್ ಸ್ಲಾಟನ್ ಬುಕ್ ಅಲ್ಲಿ ಸ್ಲಾಟನ್ ಇಬ್ರಾಹಿಮೋವಿಚ್ ಇಸ್ ಒನ್ ಆಫ್ ದ ಫ್ಯೂ ಪ್ಲೇಯರ್ಸ್, ಎರಡು ಇಬ್ರು ಇಬ್ರು ಅಂಡರ್ ಅಲ್ಲೂ ಆಡಿರೋದು, ಮೋರಿನೋ ಮತ್ತೆ ಯಾರು ಇಲ್ಲಿ ಬ್ಯಾಕಪ್ ಒಬ್ರು ಇಲ್ಲ, ಅವರಿಬ್ರಲ್ಲಿ ಇಬ್ರು ಅಂಡರ್ ಅಲ್ಲೂ ಆಡಿದ್ದು ಫ್ಯೂ ಪ್ಲೇಯರ್ಸ್ ಅಲ್ಲಿ ಸ್ಲಾಟನ್ ಇಬ್ರಾಹಿಮೋವಿಚ್ ಕೂಡ ಒಬ್ರು. ಸೊ ಸ್ಲಾಟನ್ ಆಕ್ಚುಲಿ ಲೈಕ್ಡ್ ಮೋರಿನೋ ಅಂಡರ್ ಅಲ್ಲಿ, ಗಾರ್ಡಿಯೋಲಾ ಅಂಡರ್ ಗಿಂತ ಗಾರ್ಡಿಯೋಲಾ ಅಷ್ಟು ತನ್ನ ಎಬಿಲಿಟಿನ ಇದು ಮಾಡಿಲ್ಲ. ಅಂಡ್ ಹಿ ಹ್ಯಾಸ್ ಮೆನಿ ಥಿಂಗ್ಸ್ ಅಗೇನ್ಸ್ಟ್ ಗಾರ್ಡಿಯೋಲಾ. ಆ ಬುಕ್ ಓದಿದ್ರೆ ನಿಮಗೆ ಗೊತ್ತಾಗತ್ತೆ ಸ್ಲಾಟನ್ ಇಬ್ರಾಹಿಮೋವಿಚ್ ಹೇಗೆ ಗಾರ್ಡಿಯೋಲನ್ ಕ್ರಿಟಿಸೈಸ್ ಮಾಡಿ. ಅಂಡ್ ದೆರ್ ಆರ್ ಮೆನಿ ಫ್ಯೂ ಸೈಡ್ಸ್ ಆಫ್ ದ ಸ್ಟೋರಿ. ಸೊ ಗಾರ್ಡಿಯೋಲಾ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಹೊಡಿಬೋದಿತ್ತು ಬಟ್ ಮಿಸ್ ಆಗುತ್ತೆ. ಸೊ ಗಾರ್ಡಿಯೋಲನ್ನು ಕ್ರಿಟಿಸೈಸ್ ಮಾಡಿ ಮೋರಿನೋ ಪರ ಸ್ಲಾಟನ್ ಇಬ್ರಾಹಿಮೋವಿಚ್ ಆ ಬುಕ್ಕಲ್ಲಿ ಬರ್ತಿದ್ದಾರೆ. ಸೊ ಮೋರಿನೋ ಅಂಡರ್ ಅಲ್ಲಿ ನನ್ನ ಫುಲ್ ಎಬಿಲಿಟಿಲಿ ಇದ್ದೆ. ಇನ್ ಗಾರ್ಡಿಯೋಲಾ ಇಟ್ಸ್ ಲೈಕ್ ಡಿಸಿಪ್ಲಿನ್ಡ್, ವೆರಿ ಡಿಸಿಪ್ಲಿನ್ಡ್ ಅಂದ್ರೆ ಲೈಕ್ ತುಂಬಾ ಕೋಚ್ ಮಾಡ್ತಿದ್ರು ಅಂದ್ರೆ ಪಿನ್ ಟು ಪಿನ್ ಆತರ ಅಂತೆಲ್ಲ. ಸೊ ಆತರ ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ಆದ್ರೆ ಅಲ್ಲಿಂದ ಮೋರಿನೋ, ಮೋರಿನೋ ಆಕ್ಚುಲಿ ಮೊದಲು ಮೊದಲು ಅದಕ್ಕಿಂತ ಮುಂಚೆ ಗೊತ್ತಿದ್ದು ಮೋರಿನೋ ಅಂತ ಹೆಸರು ಗೊತ್ತಿದ್ದು ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ಅಂದಲ್ಲ, ಮ್ಯಾಂಚೆಸ್ಟರ್ ಯುನೈಟೆಡ್ ಕೋಚ್ ಆಗಿದ್ರು ಮೋರಿನೋ ಅವರು. ಲ್ಯಾಟನ್ ಅನ್ನು ಅದೇ ಟೈಮಿಗೆ ಮ್ಯಾಂಚೆಸ್ಟರ್ ಯುನೈಟೆಡ್ ತಂದ್ರು. ಸೊ ಅದಕ್ಕೆ ಕ್ಲೀನ್ ಆಗಿ ಗೊತ್ತಾಗಿತ್ತು. ಓ ನಮ್ಮ ಕ್ಯಾಪ್ಟನ್ ಅವರಿದ್ದಾರೆ, ಕ್ಯಾಪ್ಟನ್ ಅವರಿದ್ದಾರೆ, ಕ್ಯಾಪ್ಟನ್ ಅವರಿದ್ದಾರೆ. ಸೊ ಆ ಟೈಮಲ್ಲಿ ಮೋರಿನೋ ಕೂಡ ಸಮ್ ಆರ್ಟಿಕಲ್ಸ್ ನೋಡಿ ಮತ್ತೆ ಆತನ ಬಗ್ಗೆ ವಿಡಿಯೋಸ್ ನೋಡಿದಾಗ ಗೊತ್ತಾಗಿದೆ ಅಂದ್ರೆ ಲೈಕ್ ಹೀಸ್ ತಕ್ಷಣ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿಸಲು ತುಂಬಾ ಫಾಸ್ಟ್ ಅಂತ ವಿಕಿಪೀಡಿಯಾದಲ್ಲಿ ಆರ್ಟಿಕಲ್ ಅಲ್ಲಿ ಒಂದು ಅವ್ರದ್ದು ಇನ್ಸ್ಟೆನ್ಸ್ ಇದೆ. ಸೊ ಅದ್ರದ್ದು ವಿಡಿಯೋನು ಇದೆ. ಯಾರ್ದು ಒಂದ್ಸಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ಮೇಲೆ ಅವ್ರು ಆಡ್ತಿರ್ಬೇಕಾದ್ರೆ ಲೂಕಾ ಮಾಡ್ರಿಕ್ ಅನ್ನ ಲೈಕ್ ರೈಟ್ ಅಲ್ಲಿ ನಾನ್ ರೈಟ್ ಅಲ್ಲ ಲೆಫ್ಟ್ ಅಲ್ಲಿ ಒಂದ್ ಪಾರ್ಟ್ ಅಲ್ಲಿ ಅವ್ರ ಕಡೆ ಮ್ಯಾಂಚೆಸ್ಟರ್ ಯುನೈಟೆಡ್ ನಾನಿಗೆ ರೆಡ್ ಕಾರ್ಡ್ ಸಿಕ್ತಂತೆ. ಸೊ ಆ ಟೈಮಲ್ಲಿ ಆ ಪಾರ್ಟ್ ಆಫ್ ದಿ ಹಾಫ್ ಗೆ ಪ್ರೆಸ್ ಮಾಡೋದಕ್ಕೆ ತಕ್ಷಣ ಚೇಂಜ್ ಮಾಡಿ ಆ ಮ್ಯಾಚ್ ಅನ್ನ ಮೋರಿನೋ ಅವ್ರು ಗೆಲ್ಸಿದ್ರು ಅಂತ. ಸೊ ಆ ತರ ಒಂದು ಆಟಗಳು. ಸೊ ಇನ್ಸ್ಟೆಂಟ್ ಚೇಂಜಸ್ ಇಂಗ್ ಮೋರಿನೋ ಫೇಮಸ್ ಅಂತ. ಸೊ ಗಾರ್ಡಿಯೋಲಾ ಮತ್ತೆ ಮೋರಿನೋ ವಾವ್ ಒಂದೇ ಗೋಲ್ ಬಿಟ್ಕೊಟ್ಟಿದೀವಿ, ಎಲ್ಲ ಚಾನ್ಸಸ್ ಇದಾವೆ, ಶಾರ್ಟ್ ಕೂಡ ಒಂದ್ ಹೊಡೆದೆ ಬಟ್ ಮಿಸ್ ಆಯ್ತು. ನೋಡೋಣ ನೆಕ್ಸ್ಟ್ ಏನಾಗುತ್ತದೆ ಅಂತ. ಸೊ ಹಾಗೇನೆ ಇದೊಂದು ಇರ್ಲಿಲ್ಲ ಅಂದಿದ್ರೆ 0-0 ಈಕ್ವಲ್ ಎಲ್ಲ ಆಡ್ಬೋದಿತ್ತು. ಟೀಮ್ ಮ್ಯಾನೇಜ್ಮೆಂಟ್ ಸ್ಕ್ವಾಡ್ ಅಲ್ಲಿ ಯಾರಾದ್ರೂ ಇದಾರ? ಎಸ್ ಮೂರ್ ಅವರನ್ನ ಪಿ ಶ್ರೀನಿ ಅವ್ರ ಬದಲಿಗೆ ಆಡ್ಸೋಣ ಅಷ್ಟೇನಾ. ಸೊ ಯಾ ಅದು ಅವರಿಬ್ರು ಬಗ್ಗೆ ಪೇಪರ್ ಅಂದ್ರೆ ಇಬ್ರು ತುಂಬಾ ಟ್ರೋಫೀಸ್ ಗೆದ್ದಾರೆ ಹೆಡ್ ಟು ಹೆಡ್ ಅಲ್ಲಿ. ಇಲ್ಲಿ ತನಕ ಆಸ್ ಆಫ್ 2020 ಈ ಮ್ಯಾಚ್ ಗಿಂತ ಮುಂಚೆ
ಈ ಮ್ಯಾಚ್ ಗಿಂತನೂ ಅಥವಾ ಇನ್ನೊಂದು ಮ್ಯಾಚ್ ಗಿಂತನೂ ಮುಂಚೆ ಅವರಿಬ್ರು ಕೂಡ ಪೆಪ್ ಹ್ಯಾಸ್ ಒನ್ ಪೆಪ್ ಗಾರ್ಡಿಯೋಲ ಮೋಸ್ಟ್ಲಿ 11 ಗೆದ್ದಿದ್ದಾರೆ, ಜಾಸ್ತಿ ಅಪ್ಪರ್ ಹ್ಯಾಂಡ್ ಇದೆ, ಅಂಡ್ ಮೊರಿನೋ 6 ಗೆದ್ದಿದ್ದಾರೆ ಅಂತ. ಸೊ ನಿನ್ನೆ ಮ್ಯಾಚ್ ಅಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತೆ ಹಾಟ್ಸ್ಪರ್ ಮ್ಯಾಚ್, ಲೈಕ್ ಇ ಪಿ ಎಲ್ ಇಂದು ತುಂಬಾ ದೊಡ್ಡ ಮ್ಯಾಚ್ ನೋಡಿದ್ರೆ, ನಾನು ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ಅಂದ್ರೆ ಟೂ ಆಲ್ಮೋಸ್ಟ್ ಟ್ಯಾಕಲ್ ಮಾಡಿದ್ದೆ ನಾನು, ಮಿಸ್ ಆಗೋಯ್ತಪ್ಪ. ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ಅಂದ್ರೂ ಲೈಕ್ ಫುಲ್ ಫ್ಲೆಡ್ಜ್ ಮ್ಯಾಚ್ ನೋಡಿರಲಿಲ್ಲ, ಅಂದ್ರೆ ಪಾರ್ಟ್ ಆಫ್ ಮ್ಯಾಚ್ ಅಥವಾ ಲೈಕ್ ಹೈಲೈಟ್ಸ್ ಅನ್ನ ಮೇನ್ ಆಗಿ ನೋಡ್ತಿದ್ದು ಅಷ್ಟೇನೆ. ಸೊ ಮ್ಯಾಂಚೆಸ್ಟರ್ ಯುನೈಟೆಡ್ ಅಷ್ಟೇ ಅವಿಡ್ ಆಗಿ ಫಾಲೋ ಮಾಡೋದಿಲ್ಲ ನಾನು, ಪ್ರಾಬಬ್ಲಿ ಈಗಲಿಂದ ಮಾಡ್ತೀನಿ ಅನ್ಸುತ್ತೆ, ಬಟ್ ಸ್ಕೋರ್ಸ್ ಅನ್ನು ನೋಡೋದ್ರ ಮೂಲಕ ಅಥವಾ ಟ್ರಾನ್ಸ್ಫರ್ಸ್ ಅಲ್ಲಿ ಏನೇನು ಯಾರು ತಗೊಂಡ್ರು ಆ ತರ ಮ್ಯಾಂಚೆಸ್ಟರ್ ಯುನೈಟೆಡ್ ಫಾಲೋ ಮಾಡ್ತಿದ್ದೆ. ಸೊ ನಿನ್ನೆ ನಿನ್ನೆ ರಾತ್ರಿ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿರ್ಬೇಕಾದ್ರೆ, ಸೊ ಆ ಟೈಮಲ್ಲಿ ಆ ಮ್ಯಾಚ್ ಇದ್ದಿದ್ ಗೊತ್ತಾಯ್ತು. ಸೊ ಆ ಮ್ಯಾಚ್ ನ ಲೈಕ್ ಮೊರಿನೋ ಮತ್ತೆ ಗಾಡಿಯೋಲ ಅಂತ ಆ ಕಾರಣಕ್ಕೆನೆ ನೋಡಿದ್ದು, ಅಂಡ್ ವೆರಿ ಬ್ಯೂಟಿಫುಲ್ ಗೇಮ್ ಇತ್ತು ಮಾತ್ರ. ಒನ್ ಸೈಡ್ ಆಯ್ತು ಆಲ್ಮೋಸ್ಟ್, ಗಾಡಿಯೋಲ ಲೆಡ್ ಮ್ಯಾಂಚೆಸ್ಟರ್ ಸಿಟಿ ತುಂಬಾ ಚೆನ್ನಾಗಿ ಆಡಿ 3-0 ಗೆದ್ದು. ಅವ್ರ ಕಡೆ ಗುಂಡೋಗನ್ ಅಂತ ಒಬ್ಬ ಜರ್ಮನ್ ಮಿಡ್ ಫೀಲ್ಡರ್ ತುಂಬಾ ಒಳ್ಳೆ ಆಟ ಆಡಿ 2 ಗೋಲ್ ಹೊಡೆದು ತುಂಬಾನೇ ತುಂಬಾ ಚೆನ್ನಾಗಿತ್ತು ಮಾತ್ರ. ಲೈಕ್ ಗೋಲ್ ಕೀಪರ್ ಅಸಿಸ್ಟ್ ಅದನ್ನ ಈವನ್ ಅದು ಕೂಡ ಒನ್ ಆಫ್ ದಿ ಗಾರ್ಡಿಯೋಲಾ ಸ್ಟೈಲ್ಸ್ ಆಫ್ ಫುಟ್ಬಾಲ್ ಅಂತಿದೆ. ಗೋಲ್ ಕೀಪರ್ ಇಂದ ಹೊಡೆದ್ರೆ ಗೋಲ್ ಕೀಪರ್ ಏನಾದ್ರೂ ಪ್ಲೇಯರ್ ಆಫ್ ಸೈಡ್ ಗಿಂತ ಆಫ್ ಸೈಡ್ ಝೋನ್ ಅಲ್ಲಿ ಇದ್ದ ಅಂದ್ರೆ ಗೋಲ್ ಕೀಪರ್ ಏನಾದ್ರು ಪಾಸ್ ಕೊಟ್ರೆ ಆಫ್ ಸೈಡ್ ಕೌಂಟ್ ಆಗೋದಿಲ್ಲ ಅಂತ. ಸೊ ಆ ಬ್ರ್ಯಾಂಡ್ ಆಫ್ ಫುಟ್ಬಾಲ್ ಅನ್ನ ಆ ರೂಲ್ ಅನ್ನ ತುಂಬಾ ಚೆನ್ನಾಗಿ ಗಾರ್ಡಿಯೋಲಾ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ್ರು ಅಂತ ಕೂಡ ಇದೆ. ಸೊ ಯೂಸ್ ಮಾಡ್ಕೊಂಡ್ರು, ಎಕ್ಸ್ಪ್ಲಾಯ್ಟ್ ಅನ್ನಕ್ಕಿಂತ ಯೂಸ್ ಮಾಡ್ಕೊಂಡ್ರು, ಯಾಕಂದ್ರೆ ರೂಲ್ ಹಾಗೆ ಇರೋದು. ಸೊ ಯಾ ಅದೇ ಎಡರ್ಸನ್ ಒಂದ್ ಗೋಲ್ ಅಂತೂ ಗೋಲ್ ಕೀಪರ್ ಇಂದ ಕಿಕ್ ಕೊಟ್ಟಿದ್ದನ್ನ ಲೈಕ್ ತಕ್ಷಣ ಬಾಲ್ ತಗೊಂಡು ಆ ಗೋಲ್ ಕೀಪರ್ ಇಂದ ಅಸಿಸ್ಟ್ ಆಗಂಗೆ ಗುಂಡೋಗನ್ ಅವ್ರು ಹೊಡೆದ್ರು. ಆಕ್ಚುಲಿ 3rd ಆಫ್ ದಿ ಹಾಫ್ 4 ಅಂತ ಡಿವೈಡ್ ಮಾಡಿದ್ರೆ ಅಟ್ಯಾಕಿಂಗ್ ಅಲ್ಲಿ 4th ಜೋನ್ ಗೆ ಹೋಗ್ಬಿಟ್ಟಿತ್ತು ಬಾಲ್ ಇದ್ದಿದ್ದು, ಅಷ್ಟು ಚೆನ್ನಾಗಿ ಬಾಲ್ ಹೊಡೆದಿದ್ರು ಎಡರ್ಸನ್ ಅವರು. ಪ್ರೆಸೆನ್ಸ್ ಆಫ್ ಮೈಂಡ್ ಮಾತ್ರ ತುಂಬಾನೇ ತುಂಬಾ ಚೆನ್ನಾಗಿತ್ತು, ಅಂಡ್ ವಾಲ್ ಅಲ್ಲೂ ಒಂದ್ ಇದ್ ಗೊತ್ತಾಯ್ತು, ಫ್ರೀ ಕಿಕ್ ವಾಲ್ಸ್ ಇರ್ತಾವಲ್ಲ ಫ್ರೀ ಕಿಕ್ ವಾಲ್ಸ್ ಅಲ್ಲಿ ನೋಡಿರ್ಲಿಲ್ಲ ನಾ ಮುಂಚೆ, ತುಂಬಾ ವರ್ಷದಿಂದ ಇರಬೇಕು ಬಟ್ ನಾನು ನೋಡೇ ಹಂಗಿರ್ಲಿಲ್ಲ. ಫ್ರೀ ಕಿಕ್ ವಾಲ್ಸ್ ಅಲ್ಲಿ ಫ್ರೀ ಕಿಕ್ ಹೊಡೆದ ಕೂಡಲೇ ಜಂಪ್ ಮಾಡ್ತಾರೆ ಎಲ್ರು ಪ್ಲೇಯರ್ಸ್. ಸೊ ಅವಾಗ ಕೆಳಗಡೆ ಇಂದ ಗೋಲ್ ಹೊಡಿತಾರೆ, ಆ ಜಂಪ್ ಮಾಡಿದಾಗ ಕೆಳಗಡೆ ಗ್ಯಾಪ್ ಇರತ್ ನೋಡಿ, ಆ ಗ್ಯಾಪ್ ಇಂದ ಗೋಲ್ ಹೊಡಿತಾರೆ ಪ್ಲೇಯರ್ಸ್. ಕ್ವೈಟ್ ಫೇಮಸ್ ಅದು, ನಾನು ನೋಡಿದ್ ಒಂದ್ಸಲಿ ರೊನಾಲ್ಡಿನೋ ಅವರು ಒಬ್ರು ಹೊಡೆದಿದ್ದು, ರೊನಾಲ್ಡಿನೋ ಒಂದು ಗೋಲ್ ಹೊಡೆದಿದ್ದು ಅದೇ ರೀತಿ. ಪ್ಲೇಯರ್ಸ್ ಎಲ್ಲ ಜಂಪ್ ಮಾಡಿದಾಗ ಫ್ರೀ ಕಿಕ್ ಸೈಡ್ ಇಂದ ವಾಲ್ ಸೈಡ್ ಇಂದ ಹೋಗದ್ ಬಿಟ್ಟು ವಾಲ್ ಕೆಳಗಿಂದ ಗೋಲ್ ಹೊಡೆದಿದ್ದು. ಸೊ ಅಂತ ಅದನ್ನ ಇದು ಅವಾಯ್ಡ್ ಮಾಡೋದಿಕ್ಕೆ ಒಬ್ಬ ಪ್ಲೇಯರ್ ಕೆಳಗಡೆ ಮಲ್ಕೊಂಡೇ ಬಿಟ್ಟಿದ್ದ ಆತರ ವಾಲ್ ಬಾಲ್ ಆತರ ಹೋಗೋಲ್ ಹೋಗೋದಿಕ್ಕೆ ಅವಾಯ್ಡ್ ಮಾಡೋದಿಕ್ಕೆ. ಸೊ ಅದು ಬ್ಯೂಟಿಫುಲ್ ಅನ್ಸ್ತು, ನೋಡಿರ್ಲಿಲ್ಲ ಅದಕ್ಕೇನೆ ಹೊಸದ್ ಅನ್ಸಿದೆ. ಮೋಸ್ಟ್ಲಿ ಅವಿಡ್ಲಿ ಫಾಲೋ ಮಾಡೋರಿಗೆ ಅದೇನು ಹೊಸದ್ ಅನ್ಸ್ಲಿಕ್ಕಿಲ್ಲ. ಸೊ ಬಟ್ ತುಂಬಾ ಚೆನ್ನಾಗಿ ಆಡ್ತಿದ್ದೆ ಅಪ್ಪ, ನಮಗೆ ಒಂದೇ ಕಾಲ್ ಬಿಟ್ಕೊಟ್ಟಿದ್ದು, ಕಾಲ್ ಬಿಟ್ಕೊಟ್ಬಿಟ್ವಿ. ಸೊ ಗ್ಯಾರತ್ ಬಾಲ್ ಸಬ್ಸ್ಟಿಟ್ಯೂಷನ್ ಮಾಡ, ಈಗ ಗ್ಯಾರತ್ ಬೇಲ್ ಅಂತ ಒಬ್ಬ ಪ್ಲೇಯರ್ ಗೊತ್ತಿರ್ಬೋದು ರಿಯಲ್ ಮ್ಯಾಡ್ರಿಡ್ ಫ್ಯಾನ್ಸ್ ಗೆ ಮೇನ್ ಆಗಿ, ಇಲ್ಲ ಇಲ್ಲ ಎಲ್ ಮೂರ್ ಅವ್ರನ್ನ ಆಡ್ಸೋಣ. ಅವರು ಲೈಕ್ ನಮ್ ಕ್ಯಾಪ್ಟನ್ ಅನ್ನು ರಿಪ್ಲೇಸ್ ಮಾಡ್ತಿದೀವಿ. ರಿಯಲ್ ಮ್ಯಾಡ್ರಿಡ್ ರೊನಾಲ್ಡೋ ಜೊತೆ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ ಆಡ್ತಿದ್ವಿ. ಸೊ ಆತ ಒಬ್ಬ ಗ್ರೇಟ್ ಪ್ಲೇಯರ್ ಯಾಕಂದ್ರೆ ನಿನ್ನೆ ಚೆನ್ನಾಗಿ ಒಂದು ಸ್ಕಿಲ್ ಅಂತ ಒಂದು ಸ್ಕಿಲ್ ತುಂಬಾ ಚೆನ್ನಾಗಿ ಮಾಡಿದ್ರು, ನಿಂಗೆ ಲೈಕ್ ತುಂಬಾ ಚೆನ್ನಾಗಿ ಅನ್ಸ್ತು ನೋಡೋದಿಕ್ಕೆ. ಅಂದ್ರೆ ಲೈಕ್ ಏನಂದ್ರೆ ಒಬ್ಬ ಪ್ಲೇಯರ್ ಅನ್ನ ಡಿ ಬಾಕ್ಸ್ ಹೊರಗಡೆ ನಾಲ್ಕು ಜನ ಪ್ಲೇಯರ್ ಅನ್ನ ಬೀಟ್ ಮಾಡಿ ಶಾರ್ಟ್ ಹೊಡೆದಿದ್ದು. ಗೋಲ್ ಕೀಪರ್ ಸೇವ್ ಮಾಡಿದ್ರು ಅವ್ರ ಕಡೆ ಎಡರ್ಸನ್ ಇದ್ದವರು, ಬಟ್ ಬ್ಯೂಟಿಫುಲ್ ಆಗಿ ಬೀಟ್ ಮಾಡಿದ್ ಮಾತ್ರ ಸ್ಕಿಲ್ಸ್. ಕಾಮೆಂಟೇಟರ್ಸ್ ಹೇಳ್ತಿದ್ರು ಗೇರತ್ ಬಾಲ್ ಈಗ ಅವ್ರ ಬೆಸ್ಟ್ ಅಲ್ಲಿಲ್ಲ, ಅವ್ರ ಬೆಸ್ಟ್ ಗೆ ಬಂದ್ರೆ ಮಾತ್ರ ಲೈಕ್ ಹೀಸ್ ಅ ಅನ್ಬೀಟಬಲ್ ಪ್ಲೇಯರ್ ಅಂತ ಹೇಳಿ. ಯಾ ಫ್ರೀ ಕಿಕ್ ಅಲ್ಲ, ಫ್ರೀ ಕಿಕ್ ಹೊಡೆಯಕ್ ಬರೋದಿಲ್ಲ, ಬಟ್ ಆದ್ರೂ ತುಂಬಾನೇ ತುಂಬಾ ಚೆನ್ನಾಗಿತ್ತು ಮ್ಯಾಚ್. ಸೊ ಅದೇನೆ ನೆಕ್ಸ್ಟ್ ಇವತ್ತೇ ಅದು ಇವತ್ತು 14th ಒಂದು ಮ್ಯಾಚ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್ ಮ್ಯಾಂಚೆಸ್ಟರ್ ಯುನೈಟೆಡ್ ನೋಡಕ್ ಟ್ರೈ ಮಾಡ್ತೀನಿ. ಯಾ ವಾವ್
Wow. Really, wow. Wow. ಬೆಸ್ಟ್ ಇದೆ ಅನ್ಸತ್ತಲ್ಲ ಮೋಸ್ಟ್ಲಿ ಫಿಲ್ಮ್ ಮಾಡ್ರಂಗ್ ನಾನು ಇಲ್ಲಿ ತನಕ ಹೊಡೆದಿಲ್ಲ ಅದರಲ್ಲಿ. ವಾವ್ ಮೂಮೆಂಟ್ ಇದು ಮಾತ್ರ. ಶಿಫ್ಟ್ ರೈಟ್ ಲೆಗ್ ಗೋರಿಗರ್ ಅವರು ಕೋಣ ನಮ್ಮ ಹೊಸ ಪ್ಲೇಯರ್ ಎಂ ಸ್ಟೇನ್ ಮ್ಯಾನ್. ಇಲ್ಲ ಇಲ್ಲ ಎಂ ಸ್ಟೇನ್ ಮ್ಯಾನಿಗೆ ಬೇಡ, ಯಾಕಂದ್ರೆ ಕ್ಯಾಪ್ಸ್ ಸೆಕೆಂಡ್ ಪ್ಲೇಯರ್ ಕರಿತಿದ್ದೀನಿ. ಇಲ್ಲಿಗೆ ಸೆಕೆಂಡ್ ಪ್ಲೇಯರ್ಗೆ ಕೊಟ್ಟಿದ್ದೀನಿ. ಥೂ 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 ಥೂ. ಸೊ ಯಾ, ಅದೇ ದಟ್ಸ್ ಅಬೌಟ್ ಯೆಸ್ಟರ್ಡೇಸ್ ಮ್ಯಾಚ್. ಮೊರಿನೋ ಮತ್ತೆ ಗಾರ್ಡಿಯೋಲ ಅವ್ರದ್ದು ಟ್ಯಾಕ್ಟಿಕ್ಸ್ ಬಗ್ಗೆ ಇನ್ನೂ ಚೂರು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಸ್ ಲೆವೆಲ್ ಅವ್ರು ನೋಡೋಣ. ಇನ್ನು ಏನಾದ್ರು ಬಗ್ಗೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿದ್ರೆ, ಅಥವಾ ನಿಮಗೇನಾದ್ರು ಅನ್ಸಿದ್ರೆ ಗಾರ್ಡಿಯೋಲ ಮತ್ತೆ ಥೂ ಆಫ್ ಸೈಡ್ ಅಂದ್ಕೊಂಡೆ, ಬಟ್ ಅನ್ಸಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಲೆಟ್ ಸ್ಟಾರ್ಟ್ ಎ ಡಿಸ್ಕಷನ್. ಸೊ ಯಾ, ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಇನ್ ಸೆಕೆಂಡ್ ಡೇ. ಇಂಡಿಯಾ ಭಾರಿ ಚೆನ್ನಾಗಿ ಆಡ್ತಿದ್ದಾರೆ, 5 ರನ್ಸ್ ಅಲ್ಲಿ ಅವಾಯ್ಡ್ ಮಾಡ್ಕೊಂಡ್ಬಿಡ್ತು ಇಂಗ್ಲೆಂಡ್. ಫಾಲೋ ಆನ್ ಮಾತ್ರ ಫಾಲೋ ಆನ್ ಆಗ್ಬಿಟ್ಟಿದ್ರೆ ಬೇಗ ಇನ್ನಿಂಗ್ಸ್ ವಿನ್ ಆಗ್ಬೋದಿತ್ತು ನಾವು ಇಂಡಿಯಾ. ನೋ, ನೀನ ಹೋಗ ಒಳಗಡೆ. ಅಯ್ಯೋ, ಅವಾಯ್ಡ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಫಾಲೋನ್ ಅವಾಯ್ಡ್ ಮಾಡ್ಬಿಟ್ರು. ಅಶ್ವಿನ್ ಹೋಮ್ ಗ್ರೌಂಡ್ ಅಲ್ಲಿ ಬ್ರ್ಯಾಂಡ್ ಆಫ್ ಫುಟ್ಬಾಲ್ ಆಡಿದ್ ಮಾತ್ರ ವಾವ್, ಲಿಟರಲಿ ಲೈಕ್ ವಾವ್. 5 ವಿಕೆಟ್ಸ್ ತಗೊಂಡ್ಯಾರೆ. ಈ ಟೈಮ್ ಅಲ್ಲಿ ಜಾಸ್ತಿ ಇಂಗ್ಲಿಷ್ ಫುಟ್ಬಾಲ್ ಅನ್ನು ಫಾಲೋ ಮಾಡ್ತಿರ್ಲಿಲ್ಲ, ಪ್ಲೇಯರ್ಸ್ ಗೊತ್ತಿಲ್ಲ. ಫಸ್ಟ್ ಎರಡನೇ ಬ್ಯೂಟಿಫುಲ್ ಸೇವ್ಸ್. ವಾವ್, ಇಲ್ಲ ಇನ್ಸ್ಟೆಂಟ್ ರಿಪ್ಲೈ ಕ್ಲೋಸ್ ಹೆಲ್ಪ್. ಒಂದು ಎರಡು ಉಳಿದು ಬಿಟ್ಟ. ವಾವ್, ಅದಕ್ಕೆ ನೋಡ್ಲೇಬೇಕಿತ್ತು ಅಂತ ಚೆನ್ನಾಗಿ ಆಡಿದ್ರು. ನೋ 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 ಯಾ, ತುಂಬಾ ಲಾಂಗ್ ಆಗ್ತಿದೆ. ಸ್ಯಾಮಿ ಮೂರ್ 8.6.8 ಬ್ಯೂಟಿಫುಲ್ ರೇಟಿಂಗ್ಸ್. ಶಾರ್ಟ್ಸ್ ಆನ್ ಟಾರ್ಗೆಟ್ 2 out of 2, 2 shot ಆನ್ ಟಾರ್ಗೆಟ್ ಹೊಡೆದಿದ್ದೀವಿ. ವಾವ್, ವಿ ಆರ್ ಪ್ರೋಗ್ರೆಸಿಂಗ್. ನೆಕ್ಸ್ಟ್ ವಾಕ್ ಆಗಲಿ ನಾನು ಗೋಲ್ ಡಿಫ್ರೆನ್ಸ್ ತುಂಬಾ ಇದೆ, ಬಟ್ ಆದ್ರೂ ಟ್ರೈ ಮಾಡುವ ಅಂತ. ಸೊ ಟ್ರಾನ್ಸ್ಫರ್ ಇದೆ ಇವತ್ತು. ಟ್ರಾನ್ಸ್ಫರ್ ಅನ್ನ ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಮಾಡೋಣ ಅಥವಾ ಸಿಮ್ಯುಲೇಟ್ ಮಾಡಿಬಿಡ್ತೀನಿ. ಸೊ ನೋಡೋದಕ್ಕೆ, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇನ್ನು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮಾಡಬೇಕು, ಬಟ್ ಲಾಂಗ್ ಆಗ್ತಿದೆ. ಮ್ಯಾಚ್ ಸ್ಟಾರ್ಟ್ ಆದ ಫಸ್ಟ್ ಸೆಕೆಂಡ್ ವಿಡಿಯೋ ತರ್ಡ್ ವಿಡಿಯೋ ಎಲ್ಲ ಹೇಳಿದೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಮಾಡೋಣ ಅಂತ. ಸೊ ಅದೇ ತರ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಇವತ್ತೇ ಇನ್ನೊಂದು ಮಾಡ್ತೀವಿ ಅನ್ಸುತ್ತೆ ರೆಕಾರ್ಡ್. ಸೊ ಅದನ್ನ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ನೋಡಿ, ಮ್ಯಾಚ್ ಮುಗಿದ ತಕ್ಷಣ ಅದನ್ನ ಸ್ಟಾಪ್ ಮಾಡ್ಬೇಕು. 12 ಮಿನಿಟ್ಸ್ ಅಲ್ಲೇ ಮುಗಿಸೋಕೆ ಟ್ರೈ ಮಾಡುವ ಅಂತೆ. ಲಾಂಗ್ ಡ್ಯೂರೇಷನ್ ಆಗುತ್ತೆ ಲೈಕ್ ಟಾಕಿಗೋಸ್ಕರ ನೋಡೋರಿಗೆ. ಸೊ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ವ್ಯೂಸ್ ಅನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಲೈಫ್ ಮ್ಯಾಟರ್ಸ್ ಅಲ್ಲಿ ಇನ್ನೂ ಹಲವು ಹಲವು ವಿವಿಧ ಸಬ್ಜೆಕ್ಟ್ ಗಳ ಮೇಲೆ ವಿಡಿಯೋಸ್ ಇದೆ. ಸೊ ಅದನ್ನು ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.